ಸ್ನೇಹಿತರೆ ನಾವು ಕಲ್ಲಂಗಡಿ ಹಣ್ಣನ್ನು ತಿಂದಾದ ಮೇಲೆ ಈ ರೀತಿಯಾಗಿರುವ ಬಿಳಿಯದಾದ ಭಾಗವನ್ನು ಎಸೆದು ಬಿಡ್ತೀವಿ ಆದರೆ ಎಸೆಯದೆ ಅದರಿಂದ ರುಚಿಕರವಾದ ಚಕ್ಕುಲಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಇದರ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕದಾಗಿ ಹೋಳುಗಳನ್ನಾಗಿ ಮಾಡಿಟ್ಟುಕೊಳ್ಳಬೇಕು ನಾನಿಲ್ಲಿ ಎರಡೂವರೆ ಲೋಟ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಒಂದು ಲೋಟ ಆಗುವಷ್ಟು ಪುಟಾಣಿಯನ್ನು ಅಂದರೆ ಹುರಿಗಡಲೆಯನ್ನು ಪುಡಿ ಮಾಡಿಕೊಂಡಿದ್ದೀನಿ ಎರಡೂವರೆ ಲೋಟ ಹಿಟ್ಟಿಗೆ ನೋಡಿ ಈ ರೀತಿಯಾಗಿ ಒಂದು ಲೋಟ ಹುರಿಗಡಲೆ ಹಿಟ್ಟನ್ನು ಹಾಕಿದ್ದೀನಿ ಈ ಹುರಿಗಡಲೆಯನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದಾಗ ಎಲ್ಲವೂ ನುಣ್ಣಗಾಗೋದಿಲ್ಲ ಹಾಗಾಗಿ ಜರಡಿ ಹಿಡಿದು ನುಣ್ಣಗಿನ ಪೌಡ್ರನ್ನು ತೆಗೆದುಕೊಳ್ಳಿ ನಂತರ ಅದೇ ಮಿಕ್ಸಿ ಪಾತ್ರೆಯಲ್ಲಿ ಕಲ್ಲಂಗಡಿ ಹೋಳುಗಳನ್ನು ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಬಿಸಿಯಾಗಲು ಇಡಿ ಇದಕ್ಕೆ ಜಾಸ್ತಿ ನೀರನ್ನು ಸೇರಿಸಬೇಕಾಗಿಲ್ಲ ಯಾಕೆಂದರೆ ನಾವು ಅಕ್ಕಿ ಹಿಟ್ಟಿಗೆ ಹಾಕುವಾಗ ತೆಳ್ಳಗಾಗುವ ಸಂಭವ ಇರುತ್ತೆ ನೋಡಿ ಇದು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ತಕ್ಕಷ್ಟು ಉಪ್ಪು ಜೀರಿಗೆ ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಎಲ್ಲವೂ ಹೊಂದುವಂತೆ ಕೈಯಾಡಿಸಿಕೊಂಡು ಒಂದು ದೊಡ್ಡ ಚಮಚದಷ್ಟು ಬೆಣ್ಣೆಯನ್ನು ಹಾಕಿ ಒಮ್ಮೆ ಬಿಸಿ ಮಾಡಿಕೊಳ್ಳಿ ಈ ಹೋಳು ಸ್ವಲ್ಪ ಬೆಂದ ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನು ಬೆರೆಸಿಕೊಳ್ಳಬೇಕು ಅಕ್ಕಿ ಹಿಟ್ಟು ಅಂದರೆ ಅಕ್ಕಿ ಹಿಟ್ಟು ಮತ್ತು ಹುರಿಗಡಲೆ ಪುಡಿಯನ್ನು ನಾನು ಬೆರೆಸಿಟ್ಟುಕೊಂಡಿದ್ದೀನಿ ಇವನ್ನು ಈ ಮಾಡಿಕೊಂಡ ಮಿಶ್ರಣಕ್ಕೆ ಹಾಕಿ ಗ್ಯಾಸ್ ಉರಿಯನ್ನು ಆರಿಸಿಕೊಂಡು ಈ ಹಿಟ್ಟು ಮತ್ತು ಕಲ್ಲಂಗಡಿ ತಿರುಳಿನ ಜೊತೆಗೆ ಹೊಂದಿಕೊಳ್ಳುವಂತೆ ಬಿಸಿ ಇರುವಾಗ ಸೌಟಿನಿಂದ ಕೈಯಾಡಿಸಿ ನಂತರ ಕೈಯಿಂದ ಈ ರೀತಿಯಾಗಿ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಕಲಿಸಿಕೊಳ್ಳಬೇಕು ಇದಕ್ಕೆ ಆಮೇಲೆ ನೀರು ಬೇಕಿದ್ದಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಚೆನ್ನಾಗಿ ಹೊಂದಿಕೊಳ್ಳುವಂತೆ ಕೈಯಾಡಿಸಿಕೊಳ್ಳಬೇಕು ನಾನಿಲ್ಲಿ ಇದಕ್ಕೆ ಓಮದ ಕಾಳನ್ನು ಹಾಕೋಕೆ ಮರೆತಿದ್ದೆ ಹಾಗಾಗಿ ಈಗ ಹಾಕ್ಕೊಂಡಿದ್ದೀನಿ ಇಲ್ಲವಾದಲ್ಲಿ ಮೊದಲಿಗೆ ಕಾಳನ್ನು ಹಾಕಿಕೊಳ್ಳಬಹುದು ಈ ರೀತಿಯಾಗಿ ಎಲ್ಲ ಹಿಟ್ಟು ಹೊಂದಿಕೊಳ್ಳುವಂತೆ ಮೆತ್ತಗಾಗುವಂತೆ ಕಲಿಸಿಕೊಂಡು ಇದನ್ನು ಉಂಡೆಗಳನ್ನಾಗಿ ಮಾಡಿ ಚಕ್ಕುಲಿ ಅರಳಿಗೆ ಎಣ್ಣೆಯನ್ನು ಸವರಿ ನಮಗೆ ಬೇಕಾದ ಆಕಾರದ ಚಕ್ಕುಲಿಯನ್ನು ಹೊತ್ತಿಕೊಳ್ಳಬೇಕು ಚೆನ್ನಾಗಿ ನಾದಿಕೊಂಡಷ್ಟು ಚಕ್ಕುಲಿಯು ಚೆನ್ನಾಗಿ ಬರುತ್ತೆ ನಾದಿದಂತೆ ಈ ಹಿಟ್ಟು ಮೆತ್ತಗಾಗುತ್ತಾ ಹೋಗೋದರಿಂದ ಚಕ್ಕುಲಿಯು ಒಡೆಯುವುದಿಲ್ಲ ಅಂದರೆ ಚೂರು ಚೂರಾಗೋದಿಲ್ಲ ನೋಡಿ ಎಣ್ಣೆ ಸವರಿದ ಚಕ್ಕುಲಿ ಅರಳಿಗೆ ಈ ಹಿಟ್ಟನ್ನು ಹಾಕಿ ನಮಗೆ ಬೇಕಾದ ಆಕಾರಕ್ಕೆ ಚಕ್ಕುಲಿಯನ್ನು ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದರೆ ರುಚಿಕರವಾದ ಕಲ್ಲಂಗಡಿ ತಿರುಳಿನ ಚಕ್ಕುಲಿ ಸಿದ್ಧವಾಗುತ್ತೆ ಈ ಕಲ್ಲಂಗಡಿ ತಿರುಳನ್ನು ಹಾಳು ಮಾಡದೆ ಎಸೆಯದೆ ಈ ರೀತಿಯಾಗಿ ಚಕ್ಕುಲಿಯನ್ನು ಮಾಡಿಕೊಂಡಲ್ಲಿ ರುಚಿಕರವಾಗಿ ಆರೋಗ್ಯಕರವಾಗಿ ಇರುತ್ತೆ ಈ ರೀತಿಯಾಗಿ ಮಾಡಿಟ್ಟುಕೊಂಡ ಚಕ್ಕುಲಿಯನ್ನು ಕಾದ ಎಣ್ಣೆಯಲ್ಲಿ ಗರಿಗರಿಯಾಗುವ ತನಕ ಕರೆದುಕೊಳ್ಳಬೇಕು ಈ ಬೇಸಿಗೆ ಕಾಲದಲ್ಲಿ ಎಲ್ಲರ ಮನೆಯಲ್ಲಿಯೂ ಕಲ್ಲಂಗಡಿ ಹಣ್ಣನ್ನು ತರ್ತೀವಿ ಕಲ್ಲಂಗಡಿಯನ್ನು ತಿಂದ ನಂತರ ಅದರ ಬಿಳಿಯದಾದ ತಿರುಳನ್ನು ನಾವು ಎಸೆಯುವ ಬದಲು ಈ ರೀತಿಯಾಗಿ ರುಚಿಕರವಾದ ಚಕ್ಕುಲಿಯನ್ನು ಮಾಡಿಕೊಂಡು ಸವಿಯಬಹುದು ಈ ಚಕ್ಕುಲಿಯು ವಾರಗಟ್ಟಲೆ ಇಟ್ಟರೂ ಹಾಳಾಗುವುದಿಲ್ಲ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಈ ರೀತಿಯಾದ ಚಕ್ಕುಲಿಯನ್ನು ಮಾಡಿದರೆ ನಿಮ್ಮಲ್ಲಿ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ಹಂಚಿಕೊಳ್ಳಲು ಮರೆಯಬೇಡಿ ನಿಮ್ಮ ಅಭಿಪ್ರಾಯದಿಂದ ನನಗೂ ಮುಂದಿನ ವಿಡಿಯೋ ಮಾಡುವಾಗ ಉತ್ಸಾಹವು ಬರುತ್ತೆ ನಿಮ್ಮ ಪ್ರೋತ್ಸಾಹವೇ ನನ್ನ ವಿಡಿಯೋ ಮಾಡೋಕ್ಕೆ ಉತ್ಸಾಹದ ದಾರಿಯಾಗಿರುತ್ತೆ ಧನ್ಯವಾದಗಳು